ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಹಿಂದಿ ಕಲಿಯಿರಿ ಇದರ 34ನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾವು ಈ ಎಲ್ಲ ಕಾರಕಗಳನ್ನು ಇಲ್ಲಿ ತನಕ ಕಲ್ತಿದ್ದೇವೆ. ನೇ ಅನ್ನು ಕಲ್ತ್ವಿ, ಕೋ ಎರಡು ಕೋನ್ನು ಒಂದೇ ವಿಡಿಯೋಲಿ ಹೇಳಿಕೊಟ್ಟೆ ನಾನು, ಸೆ ಎರಡು ಸೆಯನ್ನು ಒಂದು ವಿಡಿಯೋಲಿ ಹೇಳಿಕೊಟ್ಟೆ, ಕ ಕೆ ಕಿ ಇದರ ಬಗ್ಗೆ ಕೂಡ ನಾನು ಹೇಳಿಕೊಟ್ಟಾಗಿದೆ. ಈ ವಿಡಿಯೋಲಿ ಈ ಉಳಿದ ಕಾರಕಗಳನ್ನು ಹೇಗೆ ಹಿಂದಿಯಲ್ಲಿ ಬಳಸಬೇಕು ಅಂತ ಹೇಳಿಕೊಡ್ತೇನೆ, ಸರಿನಾ? ಮೇ ಹಾಗೂ ಪರ್ ಇವೆರಡನ್ನೂ ಬಳಸೋದು ನಿಮಗಾಗಲೇ ಗೊತ್ತುಂಟು ಅಲ್ವಾ? ಅದನ್ನು ಪುನಃ ಒಮ್ಮೆ ನೋಡಿ, ಮತ್ತೆ ಬೇರೆ ಯಾವ ಥರ ನಾವು ಮೇ ಹಾಗೂ ಪರ್ ಅನ್ನು ಬಳಸ್ತೇವೆ ಮತ್ತು ಉಳಿದ ಕಾರಕಗಳು ಯಾವುದು ಅಂತ ನೋಡೋಣ, ಸರಿನಾ? ಮೇ ಅಂದರೆ ಲಿ ಅಥವಾ ಒಳಗೆ ಅಂತ ಕನ್ನಡದಲ್ಲಿ ಬರ್ತದಲ್ಲ, ಅದಕ್ಕೆ ಬಳಸ್ತೇವೆ. ಮೇ ಅಂದರೆ ಲಿ ಅಥವಾ ಒಳಗೆ. ಪರ್ ಅನ್ನೋದನ್ನು ನಾವು ಮೇಲೆ ಮೇಲೆ ಅಂತ ಬರ್ತದಲ್ಲ ಅಲ್ಲಿ ಬಳಸ್ತೇವೆ. ಉದಾಹರಣೆಗೆ, ಗಿಳಿ ಪಂಜರದಲ್ಲಿ ಇದೆ, ಗಿಳಿ ಪಂಜರದಲ್ಲಿ ಇದೆ, ಇಲ್ಲಿ ಲಿ ಬಂತು, ದಲ್ಲಿ ಬಂದಿದೆ, ಲಿ ಬಂದಿದೆ, ಇದಕ್ಕೆ ನಾವು ಮೇ ಅನ್ನು ಬಳಸಬೇಕಾಗ್ತದೆ. ತೋತ ಪಿಂಜರೆ ಮೇ ಹೇ, ತೋತ ಪಿಂಜರೆ ಮೇ ಹೇ. ತೋತ ಅಂದರೆ ಗಿಳಿ, ಪಿಂಜರೆ ಅಂದರೆ ಪಂಜರ, ಮೇ ಅಂದರೆ ಲಿ ಲಿ, ಹೇ ಅಂದರೆ ಇದೆ ಅಂತ. ಈ ಪಿಂಜರೆ ಅನ್ನೋದು ವಿಶೇಷ ರೂಪ, ಯಾಕಂದರೆ ಮೇ ಅನ್ನುವ ಕಾರಕ ಬಂದಿದೆ, ಸರಿನಾ? ನಾನು ನನ್ನ ಮನೆಯಲ್ಲಿದ್ದೇನೆ, ನಾನು ನನ್ನ ಮನೆಯಲ್ಲಿ ಇದ್ದೇನೆ. ಮೇ ಅಪ್ನೆ ಘರ್ ಮೇ ಹೂ, ಮೇ ಅಪ್ನೆ ಘರ್ ಮೇ ಹೂ. ಇಲ್ಲಿ ಮೇ ಅಂದರೆ ನಾನು, ಅಪ್ನೆ ಅಂದರೆ ನನ್ನ, ಘರ್ ಅಂದರೆ ಮನೆ, ಮೇ ಅಂದರೆ ಎಲ್ಲಿ ಎಲ್ಲಿ ಲಿ, ಹೂ ಅಂದರೆ ಇದ್ದೇನೆ, ಸರಿನಾ? ನೆಕ್ಸ್ಟ್, ಹೂದಾನಿ ಮೇಜಿನ ಮೇಲೆ ಇದೆ, ಹೂದಾನಿ ಮೇಜಿನ ಮೇಲೆ ಇದೆ. ಫೂಲ್ದಾನ್ ಮೇಜ್ ಪರ್ ಹೇ, ಫೂಲ್ದಾನ್ ಮೇಜ್ ಪರ್ ಹೇ. ಇಲ್ಲಿ ಹೂದಾನಿ ಅಂದರೆ ಫೂಲ್ದಾನ್, ಫೂಲ್ದಾನ್ ಅಂದರೆ ಹೂದಾನಿ. ಮೇಜಿಗೆ ನಾವು ಮೇಜ್ ಅಂತಲೇ ಹೇಳ್ತೇವೆ ಹಿಂದಿಯಲ್ಲಿ. ನ ಮೇಲೆ ಅಂತ ಬಂತಲ್ಲ ಇಲ್ಲಿ, ನ ಮೇಲೆ, ಅದಕ್ಕೆ ನಾವು ಪರ್ ಅಂತೇಳಿ ಬಳಸಬೇಕಾಗ್ತದೆ. ಪರ್ ನ ಮೇಲೆ, ಹೇ ಅಂದರೆ ಇದೆ ಅಂತ, ಸರಿನಾ? ರಾಮ್ ಹಾಸಿಗೆಯ ಮೇಲೆ ಮಲಗಿದ, ರಾಮ್ ಹಾಸಿಗೆಯ ಮೇಲೆ ಮಲಗಿದ. ರಾಮ್ ಬಿಸ್ತರ್ ಪರ್ ಸೋಯಾ, ರಾಮ್ ಬಿಸ್ತರ್ ಪರ್ ಸೋಯಾ. ರಾಮ್ ಅಂದರೆ ರಾಮ್, ಹಾಸಿಗೆಗೆ ನಾವು ಬಿಸ್ತರ್ ಅಂತೇಳಿ ಹೇಳ್ತೇವೆ, ಯ ಮೇಲೆ ಇದಕ್ಕೆ ನಾವು ಪರ್ ಅಂತೇಳಿ ಹೇಳ್ತೇವೆ, ಮಲಗಿದ ಅಂತ ಹೇಳಲಿಕ್ಕೆ ಸೋಯಾ ಅಂತೇಳಿ ಹೇಳ್ತೇವೆ, ಸರಿನಾ? ಹೀಗೆ ನಾವು ಮೇ ಅಂದರೆ ಲಿ ಅಥವಾ ಒಳಗೆ, ಪರ್ ಅಂದರೆ ಮೇಲೆ, ಈ ಅರ್ಥಗಳಲ್ಲಿ ಮುಖ್ಯವಾಗಿ ಬಳಸ್ತೇವೆ ಇವೆರಡು ಕಾರಕಗಳು. ನೆಕ್ಸ್ಟ್, ಮೇ ಹಾಗೂ ಪರ್ರನ್ನು ಬೇರೆ ಯಾವ ರೀತಿ ಬಳಸ್ತೇವೆ ಅಂಥೇಳಿ ನೋಡೋಣ. ಈ ವಿದ್ಯಾರ್ಥಿಗಳ ನಡುವೆ ಮೇರಿ ಜನಪ್ರಿಯ, ಈ ವಿದ್ಯಾರ್ಥಿಗಳ ನಡುವೆ ಮೇರಿ ಜನಪ್ರಿಯ. ಈಗ ಒಂದು ವಿದ್ಯಾರ್ಥಿಗಳ ಗುಂಪುಂಟು, ಆ ಗುಂಪಿನಲ್ಲಿ ಮೇರಿ ಅನ್ನೋಳು ಜನಪ್ರಿಯವಾಗಿದ್ದಾಳೆ, ಆಯಿತಾ? ಅದನ್ನು ಹೇಳ್ತಾ ಇರುವ ವಾಕ್ಯ ಇದು. ಈ ವಿದ್ಯಾರ್ಥಿಗಳ ನಡುವೆ ಮೇರಿ ಜನಪ್ರಿಯ. ಮೇರಿ ಇನ್ ಛಾತ್ರೋ ಮೇ ಸೆ ಲೋಕಪ್ರಿಯ ಹೇ, ಮೇರಿ ಇನ್ ಛಾತ್ರೋ ಮೇ ಸೆ ಲೋಕಪ್ರಿಯ ಹೇ, ಆಯ್ತಾ? ಇಲ್ಲಿ ಮೇರಿ ಅಂದರೆ ಮೇರಿ, ಇನ್ ಅಂದರೆ ಈ, ಛಾತ್ರೋ ಅಂದರೆ ವಿದ್ಯಾರ್ಥಿಗಳ ನಡುವೆ ಅಂತ ಹೇಳಲಿಕ್ಕೆ ಮೇ ಸೆ ಅಂತೇಳಿ ಬಳಸ್ತೇವೆ. ಮೇ ಜೊತೆ ಸೆ ಅನ್ನು ಬಳಸ್ತೇವೆ ನಡುವೆ ಅಂತೇಳಿ ಹೇಳಲಿಕ್ಕೆ. ಮೇ ಅಂತ ಕೂಡ ಬಳಸಿದ್ರು, ಮೇ ಅಂತ ಬಳಸಿದ್ರು ಸಾಕಾಗ್ತದೆ, ಸೆ ಬಳಸಬೇಕಂತಿಲ್ಲ. ಆದರೆ ಮೇ ಅನ್ನೋದನ್ನು ನಾವು ನಡುವೆ ಅಂತ ಹೇಳಲಿಕ್ಕೂ ಬಳಸ್ತೇವೆ. ಮೇ ಅಂದರೆ ನಡುವೆ,
ಲೋಕಪ್ರಿಯ ಅಂದರೆ ಜನಪ್ರಿಯ, ಹೇ ಅಂದರೆ ಇದ್ದಾಳೆ ಅಥವಾ ಆಗಿದ್ದಾಳೆ ಅಂತ. ಸರಿನಾ? ಒಂದು ಅರ್ಥ ನಡುವೆ ಅಂತ. ನೆಕ್ಸ್ಟ್, ನಾನು ಈ ಅಂಗಿಯನ್ನು 100 ರೂಪಾಯಿಗೆ ಖರೀದಿಸಿದೆ. ಮೇನೆ ಯಹ ಶರ್ಟ್ 100 ರೂಪಾಯಿ ಮೇ ಖರೀದಿ. ಇಲ್ಲಿ ಮೇನೆ ಅಂದರೆ ನಾನು, ಯಹ ಅಂದರೆ ಈ, ಶರ್ಟ್ ಅಂದರೆ ಅಂಗಿ, 100 ರೂಪಾಯಿಗೆ 100 ರೂಪಾಯಿ ಅಂತೇಳಿ ಹೇಳ್ತೇವೆ. ಇಲ್ಲಿ ಗೆ ಬಂದಿದೆಯಲ್ಲ, ಗೆ, ಇದಕ್ಕೆ ನಾವು ಮೇ ಅನ್ನು ಬಳಸ್ತೇವೆ. ಆಯಿತಾ? ಖರೀದಿಸಿದೆ ಅಂತ ಹೇಳಲಿಕ್ಕೆ ಖರೀದಿ ಅಂತೇಳಿ ಹೇಳ್ತೇವೆ. ಈಗ ಯಾವುದಾದ್ರೂ ಒಂದು ವಸ್ತುವನ್ನು ತಗೊಂಡು ಅದರ ಬೆಲೆಯನ್ನು ಹೇಳುವತ್ತಿಗೆ ನಾವು ಗೆ ಅನ್ನೋದಕ್ಕೆ ಮೇ ಅನ್ನು ಬಳಸ್ತೇವೆ. ಸರಿನಾ? ನೆಕ್ಸ್ಟ್, ಅವರು ರಾತ್ರಿಯ ಸಮಯದಲ್ಲಿ ಬಂದರು. ವಹ ರಾತ್ ಮೇ ಆಯಾ, ವಹ ರಾತ್ ಮೇ ಆಯಾ. ಇಲ್ಲಿ ವಹ ಅಂದರೆ ಅವರು, ರಾತ್ ಅಂದರೆ ರಾತ್ರಿ, ಮೇ ಅಂದರೆ ಯ ಸಮಯದಲ್ಲಿ ಅಂತ. ಆಯ್ತಾ? ಆಯಾ ಅಂದರೆ ಬಂದರು ಅಂತ. ಸರಿನಾ? ಇನ್ನು ನೆಕ್ಸ್ಟು, ಕ್ರಿಯಾ ವಿಶೇಷಣಗಳಲ್ಲಿ ಮೇ ಪದದ ಬಳಕೆ ಆಗ್ತದೆ. ಉದಾಹರಣೆಗೆ ಗುಪ್ತ ರೂಪ್ ಮೇ ಅಂದರೆ ರಹಸ್ಯವಾಗಿ ಅಂತ. ಗುಪ್ತ ರೂಪ್ ಮೇ ಇದೊಂದು ಕ್ರಿಯಾ ವಿಶೇಷಣ. ಕ್ರಿಯಾ ವಿಶೇಷಣ ಇಲ್ಲಿ ಮೇ ಬಂತು. ಒಟ್ಟಿಗೆ ಗುಪ್ತ ರೂಪ್ ಮೇ ಅನ್ನುವಂಥದ್ದು ರಹಸ್ಯವಾಗಿ ಅಂತೇಳಿ ಹೇಳ್ತದೆ. ಕನ್ನಡದಲ್ಲಿ ಒಂದೇ ಪದ ರಹಸ್ಯವಾಗಿ ಅಂತ, ಆದರೆ ಇದು ಹಿಂದಿಯಲ್ಲಿ 3 ಪದಗಳು. ಗುಪ್ತ ರೂಪ್ ಮೇ ಇದನ್ನು ಒಟ್ಟಿಗೆ ಹೇಳಬೇಕಾಗ್ತದೆ. ನೆಕ್ಸ್ಟ್, ಪ್ರಕಟ್ ಮೇ ಅಂದರೆ ಬಹಿರಂಗವಾಗಿ ಅಂತ. ಪ್ರಕಟ್ ಮೇ ಇಲ್ಲಿ ಕೂಡ ಮೇ ಬಂದಿದೆ, ಮೇ ಬಂದಿದೆ. ಸರಿಯಲ್ವಾ? ಈ ತರಹ ನಾವು ಮೇ ಅನ್ನು ಬಳಸ್ತೇವೆ. ನೆಕ್ಸ್ಟ್, ಈ ಕೆಳಗಿನ ಕ್ರಿಯಾಪದಗಳ ಮೊದಲು ಪರ್ ಅನ್ನು ಬಳಸ್ತೇವೆ. ಆಯ್ತಾ? ಈ ಕೆಳಗಿನ ಕ್ರಿಯಾಪದಗಳ ಮೊದಲು ಪರ್ ಅನ್ನು ಬಳಸ್ತೇವೆ. ಹಮ್ಲಾ ಕರ್ನ ಅಂದರೆ ಆಕ್ರಮಿಸು. ಇಲ್ಜಾಮ್ ಲಗಾನ ಅಂದರೆ ನಿಂದಿಸು. ಗುಸ್ಸಾ ಹೋನ ಅಂದರೆ ಸಿಟ್ಟು ಮಾಡಿಕೋ. ಜುಲ್ಮ್ ಕರ್ನ ಅಂದರೆ ದೌರ್ಜನ್ಯವನ್ನು ಮಾಡು. ಭರೋಸಾ ರಕ್ನ ಅಂದರೆ ವಿಶ್ವಾಸವಿಡು. ಯಕೀನ್ ಕರ್ನ ಅಥವಾ ವಿಶ್ವಾಸ ಕರ್ನ ಅಂದರೆ ನಂಬು. ವಾಕ್ಯದಲ್ಲಿ ಈ ಕ್ರಿಯಾಪದಗಳ ಮೊದಲು ಪರ್ ಬರ್ತದೆ. ಸರಿನಾ? ನೆಕ್ಸ್ಟ್, ಮೇ ಉಂಟಲ್ಲ, ಬೇರೆ ಬೇರೆ ಕರ್ತೃಪದಗಳ ಜೊತೆ ಸೇರಿದಾಗ ಏನು ಆಗ್ತದೆ ಅಂಥೇಳಿ ಪಾಠ 21ರಲ್ಲಿ ಹೇಳಿಕೊಟ್ಟಿದ್ದೇನೆ. ಇಲ್ಲಿ ಪುನಃ ಒಮ್ಮೆ ಹೇಳ್ತಾ ಇದ್ದೇನೆ. ಮೇ ಅನ್ನುವಂಥದ್ದು ಮೇ ಜೊತೆ ಸೇರಿದರೆ ನೋಡಿ, ಇದು ಮೇ, ಇದು ಮೇ, ಮೇ 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 ಮೇ. ಸರಿನಾ? ಮೇ ಅನ್ನುವಂಥದ್ದು ಮೇ ಜೊತೆ ಸೇರಿದರೆ ಮುಜ್ ಮೇ ಆಗ್ತದೆ, ಮುಜ್ ಮೇ. ತುಮ್ ಜೊತೆ ಮೇ ಸೇರಿದರೆ ತುಮ್ ಮೇ ಆಗ್ತದೆ. ಆಪ್ ಜೊತೆ ಮೇ ಸೇರಿದರೆ ಆಪ್ ಮೇ ಆಗ್ತದೆ. ವಹ ಜೊತೆ ಮೇ ಸೇರಿದರೆ ಉಸ್ ಮೇ ಆಗ್ತದೆ. ಯಹ ಜೊತೆ ಮೇ ಸೇರಿದರೆ ಇಸ್ ಮೇ ಆಗ್ತದೆ. ಹಮ್ ಜೊತೆ ಮೇ ಸೇರಿದರೆ ಹಮ್ ಮೇ ಆಗ್ತದೆ. ಎ ಜೊತೆ ಮೇ ಸೇರಿದರೆ ಇನ್ ಮೇ ಆಗ್ತದೆ. ವೆ ಜೊತೆ ಮೇ ಸೇರಿದರೆ ಉನ್ ಮೇ ಆಗ್ತದೆ. ಸರಿನಾ? ನೆಕ್ಸ್ಟ್, ಪರ್. ಮೇ ಜೊತೆ ಪರ್ ಸೇರಿದರೆ ಮುಜ್ ಪರ್ ಆಗ್ತದೆ. ತುಮ್ ಜೊತೆ ಪರ್ ಸೇರಿದಾಗ ತುಮ್ ಪರ್ ಆಗ್ತದೆ. ಆಪ್ ಜೊತೆ ಪರ್ ಸೇರಿದಾಗ ಆಪ್ ಪರ್ ಆಗ್ತದೆ. ವಹ ಜೊತೆ ಪರ್ ಸೇರಿದಾಗ ಉಸ್ ಪರ್ ಆಗ್ತದೆ. ಯಹ ಜೊತೆ ಪರ್ ಸೇರಿದಾಗ ಇಸ್ ಪರ್ ಆಗ್ತದೆ. ಹಮ್ ಜೊತೆ ಪರ್ ಸೇರಿದಾಗ ಹಮ್ ಪರ್ ಆಗ್ತದೆ. ಎ ಜೊತೆ ಪರ್ ಸೇರಿದಾಗ ಇನ್ ಪರ್ ಆಗ್ತದೆ. ವೆ ಜೊತೆ ಪರ್ ಸೇರಿದಾಗ ಉನ್ ಪರ್ ಆಗ್ತದೆ. ಸರಿನಾ? ನೆಕ್ಸ್ಟ್, ಉಳಿದ ಕಾರಕಗಳು. ಈ ಎಲ್ಲ ಕಾರಕಗಳನ್ನು ಬಳಸೋದು ಹೇಗೆ ಅಂತೇಳಿ ನಾನು ಹೇಳಿಕೊಟ್ಟಾಯ್ತು ನಿಮಗೆ. ಈಗ ಉಳಿದಿರೋದು ಇದು. ಇದರ ಬಳಕೆ ಹೆಚ್ಚು ಹಿಂದಿಯಲ್ಲಿಲ್ಲ. ಆಯಿತಾ? ಹಾಗಾಗಿ ಇದನ್ನು ಕಲಿತರೂ ಆಗ್ತದೆ, ಬಿಟ್ಟರೂ ಆಗ್ತದೆ. ಕಲಿತ್ರೆ ಒಳ್ಳೆಯದು. ಸರಿನಾ? ಈಗ ಹೇ, ಅರೆ, ಅಜ್ಜಿ ಈ 3 ಸಾಮಾನ್ಯವಾಗಿ ಬಳಸುವಂಥದ್ದು, ಅದಕ್ಕೆ ಅದನ್ನೇ ತಗೊಂಡಿದ್ದೇನೆ.
हे भगवान अंत हेल्ते अरे ओ देवरे अंत ना आश्चर्य सामान्य अल्वा ओ देवरे ಎಂತ ಘಟನೆ ನಡೆದು ಬಿಡ್ತು ಹೇ ಭಗವಾನ್ ಅಂತ ಹೇಳಿ ಹಿಂದಿಯಲ್ಲಿ ಹೇಳ್ತೇವೆ ಅರೆ ಸುನು ಅಂದ್ರೆ ಇಲ್ಲಿ ಕೇಳು ನಾವೀಗ ಏನಾದ್ರು ಒಂದು ಹೇಳುವತ್ತಿಗೆ ಮತ್ತೊಬ್ಬರಿಗೆ ಇಲ್ಲಿ ಕೇಳಿ ಅಂತ ಹೇಳಿ ಹೇಳ್ತೇವಲ್ಲ ಅದಕ್ಕೆ ಹಿಂದಿಯಲ್ಲಿ ಅರೆ ಸುನು ಅಂತ ಹೇಳಿ ಹೇಳ್ತೇವೆ ಅರೆ ನೆಕ್ಸ್ಟ್ ಅಜಿ ಸುನು ಅನ್ನುವಂಥದ್ದನ್ನು ಸಾಮಾನ್ಯವಾಗಿ ಮದುವೆಯಾದವರು ಹೆಂಗಸರು ಅದರಲ್ಲಿ ಗಂಡಂದಿರಿಗೆ ಹೇಳುವಂಥದ್ದು ಇಲ್ಲಿ ಕೇಳಿ ಅಂತೇಳಿ ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ ಇಲ್ಲಿ ಕೇಳಿ ಅಂತೇಳಿ ಹೆಂಡತಿ ಗಂಡನಿಗೆ ಹೇಳ್ತಾರಲ್ಲ ಅದನ್ನ ಹಿಂದಿಯಲ್ಲಿ ಅಜಿ ಸುನೋ ಅಂತೇಳಿ ಹೇಳ್ತಾರೆ ಆಯ್ತಾ ಇವು ಕಾರಕಗಳು ಇವು ಜೊತೆ ಇನ್ನೂ ಹಲವಷ್ಟು ಇದ್ದಾವೆ ಆದರೆ ಅವುಗಳ ಬಳಕೆ ಹೆಚ್ಚಿಲ್ಲ ಹಾಗಾಗಿ ಹಾಕಲಿಲ್ಲ ಸರಿನಾ ಈಗ ನೀವು ಈ ಕಾರಕಗಳನ್ನು ಕಲ್ತ್ರೆ ಅದರ ಪ್ರಯೋಗವನ್ನು ಕಲ್ತ್ರೆ ನಿಮಗೆ ಅರ್ಧ ಹಿಂದಿ ಬಂದಾಗಿ ಸರಿನಾ ಹಾಗಾಗಿ ನೀವು ಆದಷ್ಟು ಸಮಯ ತಗೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿ ಆಯ್ತಾ ನಿಮಗೆ ನಮ್ಮ ಚಾನೆಲ್ನ ವಿಡಿಯೋಸ್ ನೋಡಬೇಕಂತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ನಿಮ್ಮ ಚಾನೆಲ್ನ ಸೆಟ್ಟಿಂಗ್ಸಿಗೆ ಹೋಗಿ ಆಪ್ಸ್ ಅಂಡ್ ನೋಟಿಫಿಕೇಶನ್ಸಿಗೆ ಹೋಗಿ ನೋಟಿಫಿಕೇಶನ್ಸಿಗೆ ಹೋಗಿ YouTube ಗೆ ಹೋಗಿ ಬಲಗಡೆಯಲ್ಲಿರುವ ಎಲ್ಲ ಆಪ್ಷನ್ ಅನ್ನು ಆನ್ ಮಾಡಿ